ಈ ಎಲೆಕ್ಷನ್ ನಲ್ಲಿ ಏನು ಆಕ್ರೋಶ ಇದೆ ಅದಕ್ಕೆ ನಾನು ಜನ ಜಾಸ್ತಿ ಸೇರಿಸಿಲ್ಲ. ಇಲ್ಲಿ ನಾವು ಬರೀ 11 ಜನ ಸಾಕು ಅಂತ ಹೇಳಿದ್ವಿ. ಯಾಕಂದ್ರೆ ಕಾರ್ಯಕರ್ತರಲ್ಲಿ ನಡೀತಕ್ಕಂತ ಏನೊಂದು ಆಕ್ರೋಶ ಇದೆ. ಕೆಲವು ಕಡೆ ಎಲ್ಲ ತಿಥಿ ಅಂತ ಹೇಳಿ ಅವ್ರ ಫೋಟೋ ಹಾಕಿ ತಿಥಿನೂ ಇಟ್ಬಿಟ್ಟವ್ರಿ ಬಂದು. ಅದಕ್ಕೆ ಇವತ್ತು ರಾಜ್ಯದ ಜನತೆಗೆ ಮಾಧ್ಯಮದ ಮುಖಾಂತರ, ದೃಶ್ಯ ಮಾಧ್ಯಮ ಮತ್ತು ಬರಹ ಮಾಧ್ಯಮ ಈ ಎರಡರ ಮುಖಾಂತರ ಏನಿದೆ ಅಂತ ಹೇಳಿದ್ರೆ, ಜನತಾ ದಳ ಎಷ್ಟು ಜೀವಂತವಾಗಿದೆ, ನಮ್ಮನ್ನು ಎರಡೂ ಪಾರ್ಟಿ ಸೇರಿ ಶೆಡ್ ಹೊಡೆದಿದ್ದಾರೆ. ಇವತ್ತು ನೀವು ಯಾವತ್ತೂ ಸಂತೋಷ ಪಡಬೇಕು. ನಾವು ಏನೂ ಇಲ್ಲ ಅಂತೇಳಿ ನಿರಾಕರಿಸಿದಂಥವರಿಗೆ ಬಿಜೆಪಿ ಕಾಂಗ್ರೆಸ್ಸು ಎರಡೂ ಸೇರಿ, ಸಿದ್ದರಾಮಯ್ಯ ಯಡಿಯೂರಪ್ಪ ಇಬ್ಬರು ಸೇರಿ 100 ಕೋಟಿ ರೂಪಾಯಿ ಕೊಟ್ಟು ನಮಗೆ ಶೆಡ್ ಹೊಡೆದು ಬರೀ ಎರಡು ಮಾತ್ರ ತೆಗಿಯಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವಾಯಿತು. ಇವತ್ತು ಅವ್ರಿಗೆ ಗೊತ್ತಾಗಿದೆ 23ರಲ್ಲಿ ನಾವು ಬರ್ತಾ ಇದ್ದೀವಿ ಅಂತೇಳಿ. ಆದ್ರಿಂದ ನಾವು ಇವತ್ತು ಫಸ್ಟ್ ಸಭೆ, ಬಂದ ಜನ ತಂದ ಜನ ಅಲ್ಲ. ಈ ಈ ಅಭ್ಯಾಸವನ್ನ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದೀವಿ. ಅದು ಭಾನುವಾರ ಇಂಥದ್ರಲ್ಲಿ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖರೀದಿನೆ ಬರೀ ಬಾಯಿ ಮಾತಿನಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲರೂ ನಿಮ್ಮ ಆಕ್ರೋಶವನ್ನ ಇವತ್ತು ನಾವು ವ್ಯಕ್ತಪಡಿಸೋಣ. ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಅವರು ಹೇಳಬೇಕಾಗತ್ತೆ ಹೆಂಗ ಯಾರು ಓಟ್ ಹಾಕಿದವ್ರು ಯಾರು, ಅವಾಗ ಅವ್ರ ಹೆಸರು ಬರಲೇಬೇಕು ದುರ್ದೈವಕ್ಕಾದ್ರೂ. ಅದಕ್ಕೆ ನಾವೇನಂದ್ರೆ ಕೋಲಾರ ಹಾಜರು, ಗುಬ್ಬಿ ಹಾಜರು ಅಂತ ಹೇಳೋಣ.